ಚಾರಿಟಬಲ್ ಟ್ರಸ್ಟ್ ನ ಅಧ್ಯಕ್ಷರಾಗಿರ್ತಕ್ಕಂತ ಮುನೇಶ್ ಸರ್ ಅವ್ರಿಗೆ ಚಿರಋಣಿಯಾಗಿದ್ದೀವಿ. ಅನೇಕ ವಸ್ತುಗಳು ನಮ್ಮ ಶಾಲೆಯಲ್ಲಿ ಇವಾಗ ತುಂಬ ತುಳುಕ್ತಾ ಇದಾವೆ ಅಂತ ಹೇಳಿದ್ರೆ ಸಾರ್ ಅವರ ಒಂದು ಹಸ್ತದಿಂದಾನೆ. ಅವತ್ ತಿಳ್ಕೊಳ್ಳೋದು ಫಸ್ಟ್ ನಾವು ನಮ್ಮ ಮುನೇಶ್ ಸರ್ ಅವ್ರನ್ನೇ. ಮುನೇಶ್ ಸರ್ ಅವ್ರಿಗೆ ಧನ್ಯವಾದಗಳು ಹೇಳ್ತಿದ್ದೇನೆ. ಈ ದಿನ ನಮ್ಮ ಶಾಲೆಯಲ್ಲಿ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಮಕ್ಕಳಿಗೆಲ್ಲ ಕೂಡ ಜೂನ್ ತಿಂಗಳಲ್ಲಿ ವಿದ್ಯಾಭ್ಯಾಸಕ್ಕೋಸ್ಕರ ಕಲಿಕಾ ಸಾಮಗ್ರಿಗಳಾಗಿರ್ತಕ್ಕಂಥ ನೋಟ್ ಪುಸ್ತಕಗಳನ್ನೆಲ್ಲ ವಿತರಣೆ ಮಾಡಿದ್ದಾರೆ ಅವ್ರಿಗೆ. ಇದೇ ತರ ಇನ್ನೂ ನಮ್ಮ ಈ ಒಂದು ಶಾಲೆಯ ಆಜುಬಾಜಿನ ಎಲ್ಲಾ ಶಾಲೆಗಳಿಗೂ ಕೂಡ ಇದೇ ರೀತಿ ಮಕ್ಕಳಿಗೆ ಉಪಯೋಗವಾಗ್ತಕ್ಕಂಥ ಈ ಕಲಿಕಾ ಸಾಮಗ್ರಿಗಳನ್ನ ಹಂಚಲಿ. ನಾವಂತೂ ಈ ಒಂದು ಚಾರಿಟಬಲ್ ಟ್ರಸ್ಟ್ ನ ಅಧ್ಯಕ್ಷರಾಗಿರ್ತಕ್ಕಂಥ ಮುನೇಶ್ ಸರ್ ಅವ್ರಿಗೆ ಚಿರಋಣಿಯಾಗಿದ್ದೀವಿ. ಅನೇಕ ವಸ್ತುಗಳು ನಮ್ಮ ಶಾಲೆಯಲ್ಲಿ ಇವಾಗ ತುಂಬ ತುಳುಕ್ತಾ ಇದಾವೆ ಅಂತ ಹೇಳಿದ್ರೆ ಸಾರ್ ಅವರ ಒಂದು ಹಸ್ತದಿಂದಾನೆ. ಈ ದಿನ ನಮ್ಮ ಶಾಲೆಯಲ್ಲಿ ಮಕ್ಕಳು ಖುಷಿ ಖುಷಿಯಿಂದ ನಲಿಕಲಿ ಟೇಬಲ್ಸ್ ಮೇಲೆ ಕೂತ್ಕೊಂಡು ಕಲಿಕೆಯನ್ನ ಮಾಡ್ತಾ ಇದ್ರೆ ನಾವು ಅವತ್ ತಿಳ್ಕೊಳ್ಳೋದು ಫಸ್ಟ್ ನಾವು ನಮ್ಮ ಮುನೇಶ್ ಸರ್ ಅವ್ರನ್ನೇ. ಅಷ್ಟು ಚೆನ್ನಾಗಿ ಮತ್ತು ಈ ಒಂದು ತೊಂಡಳ್ಳಿ ಊರಿನ ಪ್ರಭಾಕರ್ ಸರ್ ಅವರು ಅಷ್ಟೇ ಈ ಒಂದು ಡೆಸ್ಕ್ಗಳನ್ನೆಲ್ಲ ಅವರು ಕೊಡಿಸಿದ್ದು. ಇವತ್ತು ಯಾರು ಬಂದ್ರೂ ಕೂಡ ಈ ಡೆಸ್ಕ್ಗಳು ನೋಡ್ಬಿಟ್ಟು ಎಷ್ಟು ಕಾಲೇಜ್ಗೆ ಹೋಲಿಕೆ ಆಗ್ತಕ್ಕಂತ ಒಂದು ಫರ್ನಿಚರ್ಸ್ ಅನ್ನ ನಿಮ್ ಶಾಲೆಯಲ್ಲಿ ಪ್ರೊವೈಡ್ ಮಾಡಿದ್ದಾರೆ, ಎಂತ ಅವರು ಅವರು ಅಂತ ಅವ್ರ ಅಡ್ರೆಸ್ ನೆಲ್ಲ ಕೇಳ್ತಾರೆ. ಅಂತ ಒಂದು ಸೌಲಭ್ಯವನ್ನ ನಮ್ಮ ಶಾಲೆಗೆ ಕೊಡಿಸಿ ನಮ್ಮ ಶಾಲೆಯ ಒಳ್ಳೆ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ. ನಮ್ಮ ಮುನೇಶ್ ಸರ್ ಅವ್ರಿಗೆ ಮತ್ತೆ ಪ್ರಭಾಕರ್ ಸರ್ ಅವ್ರಿಗೆ ನಾವು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಸರ್ ಶ್ರಾವೇಶ್, ನಾನು 5ನೇ ತರಗತಿ ಓದುತ್ತಿದ್ದೇನೆ. ಇವತ್ತು ನಮ್ಮ ಶಾಲೆಯಲ್ಲಿ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಅಲ್ಲಿ ಮುನೇಶ್ ಸರ್ ಅವರು ನನಗೆ 1 ಲೈನ್ ಬುಕ್, 2 ಲೈನ್ ಬುಕ್, 4 ಲೈನ್ ಬುಕ್ ಕೊಟ್ಟಿದ್ದಾರೆ. ನಾನು ಚೆನ್ನಾಗಿ ಓದುತ್ತೇನೆ. ನಾನು ಮುನೇಶ್ ಸರ್ ಅವರಿಗೆ ಧನ್ಯವಾದಗಳು ಹೇಳ್ತಿದ್ದೇನೆ. ನನ್ನ ಹೆಸರು ದಾಕ್ಷಾಯಿಣಿ, ನಾನು 6ನೇ ತರಗತಿ ತೊಂಡಳ್ಳಿ ಶಾಲೆಯಲ್ಲಿ ಓದುತ್ತಿದ್ದೇನೆ. ಮುನೇಶ್ ಸರ್ ಅವರವರು ನಮಗೆ 2 ಲೈನ್ ಬುಕ್, 1 ಲೈನ್ ಬುಕ್, 4 ಲೈನ್ ಬುಕ್, ಸಿಂಗಲ್ ಲೈನ್ ಬುಕ್ ಅನ್ನು ಕೊಟ್ಟಿದ್ದಾರೆ. ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸುತ್ತೇನೆ. ಇವತ್ತು ಇದೇ ಶಾಲೆಯಲ್ಲಿ ಸರ್ಕಾರಿ ಕನ್ನಡ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇವತ್ತು ನಾವು ಮಕ್ಕಳಿಗೆ ಒಂದು ನೋಟ್ಬುಕ್ಸ್ ಅನ್ನ ಕೊಡುವಂತ ಕಾರ್ಯಕ್ರಮವನ್ನು ಕೂಡ ನಾವು ಇಟ್ಕೊಂಡಿದೀವಿ. ಅದನ್ನು ಕೂಡ ಕೊಟ್ಟಿರುವಂತಹ ಕಾರ್ಯಕ್ರಮ ಆಯಿತು.